ಎಜಿರಿ ಉಸ್ಗೆ ಸ್ವಾಗತ. ಅಮರ್ ಎ ಇಸ್ಲಾಂ ಸುನ್ನಿ ಮುಸ್ಲಿಂ ಟ್ರಸ್ಟ್ ವತಿಯಿಂದ ಹಾಗೂ ಜೈ ಕರ್ನಾಟಕ ಜನಪದ ವೇದಿಕೆ ಅಲ್ಪಸಂಖ್ಯಾತ ಘಟಕ ಸಹಯೋಗದೊಂದಿಗೆ ದಿನಾಂಕ 28/9/2023 ಗುರುವಾರ ಪವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಿಪಟೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಾಗೂ ಶಾರದಾಂಬ ಹಿರಿಯರ ಮನೆ ಮತ್ತು ಯಶಸ್ವಿನಿ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಿಸಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನ ಸನ್ಮಾನಿಸಿ ವಿಶೇಷ ರೀತಿಯಲ್ಲಿ ಹಬ್ಬವನ್ನ ಆಚರಿಸಲಾಗಿದೆ. ಈ ಶುಭ ಕಾರ್ಯಕ್ಕೆ ಮುಖ್ಯ ಅತಿಥಿಯಾಗಿ ತಾಲೂಕು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಎಂಎನ್ ಕಾಂತರಾಜು ಮಾತನಾಡಿ, ಈ ರೀತಿ ಹಬ್ಬ ಆಚರಣೆ ಎಲ್ಲರಿಗೂ ಕೂಡ ಮಾದರಿ ಎಂದು ಸುನ್ನಿ ಟ್ರಸ್ಟ್ ಕಾರ್ಯವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಆದ ಡಾಕ್ಟರ್ ಸ್ವಾಮಿ, ಡಾಕ್ಟರ್ ಶಾಂತಲ ಇನ್ನಿತರ ವೈದ್ಯಕೀಯ ಸಿಬ್ಬಂದಿಗಳನ್ನ ಸನ್ಮಾನಿಸಲಾಗಿದೆ. ನಂತರ ಸುನ್ನಿ ಟ್ರಸ್ಟ್ ವತಿಯಿಂದ ನಗರದ ಅಗ್ನಿಶಮನದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಗಿದೆ. ಇಸ್ಲಾಂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟು ಹಬ್ಬ ದಿನಾಚರಣೆ. ಪ್ರತಿ ವರ್ಷ ನಾವು ಇಲ್ಲಿ ಬಂದು ನಿಮ್ಮ ಎಲ್ಲ ಹಿರಿಯರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಇವತ್ತಿನ ದಿವಸ ನಮ್ಮ ಪ್ರವಾದಿ ಮೊಹಮ್ಮದ್ ಪ್ರತಿ ವರ್ಷ ನಾವು ಸುಮಾರು 15 ವರ್ಷದಿಂದ ಅಮನ ಇಸ್ಲಾಂ ಇಂಡಿಯನ್ ಮುಸ್ಲಿಂ ವೆಲ್ಫೇರ್ ಟ್ರಸ್ಟ್ ಸುನ್ನಿ ಟ್ರಸ್ಟ್ ವತಿಯಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಯಶಸ್ವಿನಿ ವೃದ್ಧಾಶ್ರಮ ಇನ್ನಿತರ ಕಡೆಗಳಲ್ಲಿ ಈ ಹಬ್ಬದ ಸಡಗರವನ್ನು ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಸಂಭವಿಸುತ್ತೆ. ದೇವರು ನಮಗೂ ಒಳ್ಳೆಯದು ಮಾಡುತ್ತೆ ಅಂತ ಭಾವಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೋಸ್ಕರ ಬಂದಿರ್ತೀವಿ. ದಯವಿಟ್ಟು ತಾವೆಲ್ಲರೂ ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಶಾಯಿಕ್, ಎಜಿ ನ್ಯೂಸ್ ತಿಪಟೂರು. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.